ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಮುಂದೆ ಕೇವಲ ಒಬ್ಬ ಶಿಕ್ಷಣ ತಜ್ಞನಾಗಿ ಅಲ್ಲ, ಒಬ್ಬ ಗೆಳೆಯನಾಗಿ ಹಾಗೂ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಹೊಂದಿರುವ ಅಪಾರ ಸಾಮರ್ಥ್ಯವನ್ನು ನಂಬುವ ವ್ಯಕ್ತಿಯಾಗಿ ನಿಲ್ಲುತ್ತಿದ್ದೇನೆ. 12ನೇ PUC ವಿಜ್ಞಾನ ವಿದ್ಯಾರ್ಥಿಗಳಾಗಿ ನಿಮ್ಮ ಶೈಕ್ಷಣಿಕ ಪ್ರಯಾಣದಲ್ಲಿ ನೀವು ನಿರ್ಣಾಯಕ ಘಟ್ಟದಲ್ಲಿದ್ದೀರಿ. ನಿಮ್ಮ ಭವಿಷ್ಯವನ್ನು ರೂಪಿಸುವ ಹಾಗೂ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿದ್ದೀರಿ. ಆದರೆ ಒತ್ತಡ ಮತ್ತು ಅನಿಶ್ಚಿತತೆಯ ನಡುವೆ ಒಂದು ವಿಷಯವನ್ನು ನೆನಪಿಗೊಳ್ಳಲು ನಾನು ನಿಮ್ಮಲ್ಲಿ ಒತ್ತಾಯಿಸುತ್ತೇನೆ. ನೀವು ಶ್ರೇಷ್ಠರು, ನೀವು ಶ್ರೇಷ್ಠತೆಯನ್ನು ಸಾಧಿಸಲು ಸಮರ್ಥರು. ವಿಜ್ಞಾನದ ಕ್ಷೇತ್ರದಲ್ಲಿ ನಾವು ಬ್ರಹ್ಮಾಂಡ ರಹಸ್ಯಗಳನ್ನು ಅನ್ವೇಷಿಸುತ್ತೇವೆ, ಅದರ ರಹಸ್ಯಗಳನ್ನು ಒಂದು ಸಮಯದಲ್ಲಿ ಒಂದು ಆವಿಷ್ಕಾರವನ್ನು ಬಿಚ್ಚಿಡುತ್ತೇವೆ. ಇದು ಕುತೂಹಲ, ಪರಿಶ್ರಮ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಉತ್ಸಾಹವನ್ನು ನೀಡುವ ಪ್ರಯಾಣವಾಗಿದೆ. ನೀವು ಪರಿಹರಿಸುವ ಪ್ರತಿಯೊಂದು ಸಮೀಕರಣ, ನೀವು ನಡೆಸುವ ಪ್ರತಿಯೊಂದು ಪ್ರಯೋಗವು ನಮ್ಮ ಪ್ರಪಂಚದ ಸಂಕೀರ್ಣ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಹತ್ತಿರ ತರುತ್ತದೆ. ನಿಮ್ಮ ದಾರಿಯಲ್ಲಿ ಬರುವ ಸವಾಲುಗಳನ್ನು ದಯವಿಟ್ಟು ಸ್ವೀಕರಿಸಿ, ಏಕೆಂದರೆ ಅವು ಬೆಳವಣಿಗೆ ಮತ್ತು ಜ್ಞಾನೋದಯಕ್ಕೆ ಮೆಟ್ಟಿಲುಗಳಾಗಿವೆ. ಸ್ನೇಹಿತರೆ, ನೀವು ಪ್ರೌಢಾವಸ್ಥೆಯ ಹೊತ್ತಿಲಲ್ಲಿ ಕುಳಿತಿರುವಾಗ ನೀವು ಈಗ ಮಾಡುವ ಆಯ್ಕೆಗಳು ನಿಮ್ಮ ಜೀವನದ ಉದ್ದಕ್ಕೂ ಪ್ರತಿಧ್ವನಿಸುತ್ತವೆ. ನಿಮ್ಮಲ್ಲಿ ಕೆಲವರು ವೈದ್ಯರು, ಇಂಜಿನಿಯರ್ಗಳು, ಸಂಶೋಧಕರು ಅಥವಾ ಪ್ರಾಯಶಃ ವೈಜ್ಞಾನಿಕ ಪರಿಶೋಧನೆಯ ಪ್ರದೇಶಗಳಿಗೆ ಪ್ರವೇಶಿಸುವ ನೀವು ಈಗ ಮಾಡುವ ಆಯ್ಕೆಗಳು ನಿಮ್ಮ ಜೀವನದುದ್ದಕ್ಕೂ ಪ್ರತಿಧ್ವನಿಸುತ್ತವೆ. ನಿಮ್ಮಲ್ಲಿ ಕೆಲವರು ವೈದ್ಯರುಗಳು, ಇಂಜಿನಿಯರು, ಸಂಶೋಧಕರು ಅಥವಾ ಪ್ರಾಯಶಃ ವೈಜ್ಞಾನಿಕ ಪರಿಶೋಧನೆಯ ಪ್ರವೇಶಿಸುವ ಕನಸು ಕಾಣಬಹುದು. ನೀವು ಯಾವುದೇ ಮಾರ್ಗವನ್ನು ಆರಿಸಿಕೊಂಡರೂ ಅದನ್ನು ದೃಢ ವಿಶ್ವಾಸ ಮತ್ತು ಸಮರ್ಪಣೆಯೊಂದಿಗೆ ಮಾಡಿ. ಯಶಸ್ಸು ನಿಮ್ಮದಾಗುತ್ತದೆ. ನಿಮ್ಮ ಸಾಮರ್ಥ್ಯಗಳನ್ನು ನಂಬಿರಿ ಸ್ನೇಹಿತರೆ, ಏಕೆಂದರೆ ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಅಡೆತಡೆಗಳನ್ನು ನಿವಾರಿಸುವ ಬುದ್ಧಿಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ನೀವು ಹೊಂದಿದ್ದೀರಿ. ಸ್ನೇಹಿತರೆ, ಎಂದಿಗೂ ನಿಮ್ಮ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಬೇಡಿ ಮತ್ತು ಅಂತಿಮವಾಗಿ ನೀವು ಪ್ರಪಂಚದ ಮೇಲೆ ಬೀರಬಹುದಾದ ಪ್ರಭಾವವನ್ನು ಎಂದಿಗೂ ಮರೆಯಬೇಡಿ. ಪ್ರತಿಯೊಂದು ಪ್ರಗತಿಯು ಎಷ್ಟೇ ಚಿಕ್ಕದಾಗಿರಲಿ ಜೀವನವನ್ನು ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ, ಉಜ್ವಲ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. 12ನೇ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾದ ನೀವು ಪ್ರಗತಿಯ ಜ್ಯೋತಿಗಳು, ನಾಳಿನ ವಾಸ್ತುಶಿಲ್ಪಿಗಳು. ಆದ್ದರಿಂದ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈ ಪ್ರಯಾಣವನ್ನು ಪ್ರಾರಂಭಿಸುತ್ತಿರುವಾಗ ನಾನು ನಿಮಗೆ ಸರಳವಾದ ಆದರೆ ಆಳವಾದ ಸಂದೇಶವನ್ನು ನೀಡುತ್ತೇನೆ. ಕನಸು ಕಾಣುವ ಧೈರ್ಯ, ಅನ್ವೇಷಿಸಲು ಧೈರ್ಯ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಗತ್ತಿನಲ್ಲಿ ನೀವು ನೋಡಲು ಬಯಸುವ ಬದಲಾವಣೆಯಾಗಲು ಧೈರ್ಯ. ಭವಿಷ್ಯ ನಿಮ್ಮದು, ಅದನ್ನು ಎರಡೂ ಕೈಗಳಿಂದ ಹಿಡಿದು ಮುಂದೆ ಸಾಗುತ್ತಾ ಹೋಗಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.